ವಿಜಯವಾಣಿ ಮತ್ತು ದಿಗ್ವಿಜಯ ಪ್ರತಿ ವರ್ಷ ಕೂಡ ಎಜುಕೇಷನ್ ಎಕ್ಸ್ಪೋವನ್ನು ಮಾಡುತ್ತೆ. ಇವತ್ತು ಕೂಡ ಸುಮಾರು 4 ದಿನಗಳ ಕಾಲ ಇಲ್ಲಿ ಈ ಎಕ್ಸ್ಪೋ ಇರುತ್ತೆ. ಅನೇಕ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಇಲ್ಲಿ ಬಂದಿದೆ, ಜೊತೆಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸು ಕೂಡ ಬಂದಿದೆ. ನಮ್ಮ ರಾಜ್ಯದಲ್ಲಿದ್ದಷ್ಟು ಯೂನಿವರ್ಸಿಟೀಸು, ಪ್ರೈವೇಟ್ ಯೂನಿವರ್ಸಿಟೀಸು, ಸರ್ಕಾರಿ ಸಂಬಂಧಪಟ್ಟಂಥ ಯೂನಿವರ್ಸಿಟೀಸು ಮತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸು ಬೇರೆ ರಾಷ್ಟ್ರದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ನನಗೆ ಜ್ಞಾಪಕ ಇದ್ದಾಗೆ 30-40 ವರ್ಷಕ್ಕೆ ಮುಂಚೆ ಇಂಜಿನಿಯರಿಂಗ್ ಎಲ್ಲ ಓದಬೇಕಾಗಿದ್ದರೆ ತಮಿಳುನಾಡಿನವರು, ಕೇರಳದವರು, ಆಂಧ್ರದವರು ಎಲ್ಲರೂ ಕೂಡ ಕರ್ನಾಟಕಕ್ಕೆ ಬರ್ತಾಯಿದ್ರು. ಅಂದರೆ ಭಾಳ ಬೇಗನೆ ನಮ್ಮಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲನೂ ಇಂಜಿನಿಯರಿಂಗು, ಮೆಡಿಕಲ್ಲು ಎಲ್ಲ ಪ್ರಾರಂಭ ಮಾಡಿದ್ರಿಂದ ಬೇರೆ ರಾಜ್ಯದ ಮಕ್ಕಳು ಕೂಡ ಅನುಕೂಲ ಆಗ್ತಾಯಿತ್ತು. ಇವತ್ತು ಬೆಂಗಳೂರಿಗೆ ಎಜುಕೇಷನ್ ಹಬ್ ಅಂತ ಒಂದು ಹೆಸರು ಬರಬೇಕಾಗಿದ್ದರೆ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇರ್ತಕ್ಕಂಥ ಅದು ಸರ್ಕಾರಿ ಸ್ವಾಮ್ಯದ ಇರೋ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅವರು ಮಾಡಿರ್ತಕ್ಕಂಥ ಮತ್ತು ಮಾಡ್ತಾ ಇರ್ತಕ್ಕಂಥ ಒಂದು ಸೇವೆ ಅಂತ ಹೇಳ್ಬೋದು.